ಬೆಂಗಳೂರಿನ ಇಬ್ಬರಿಗೆ ಈ ಸೋಂಕು ಗೊತ್ತಾಗಿದೆ. ಈಗ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಿತರು ಪತ್ತೆಯಾಗಿದ್ದಾರೆ. ಸೋಂಕಿತರ ಸಂಪರ್ಕದಲ್ಲಿದ್ದಂತಹ ಎಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಿದ್ದಾರೆ. ಮೊದಲ ಸೋಂಕಿತನ ಸಂಪರ್ಕಿತರಿದ್ದಂಥವರನ್ನ ಪರೀಕ್ಷೆಗೊಳಪಡಿಸಿದರೆ ನೆಗೆಟಿವ್ ಬಂದಿದೆ. ದ್ವಿತೀಯ ಸೋಂಕಿತನ ಸಂಪರ್ಕಿತರೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಿದ್ದಾರೆ. ಸೊ ಅದರ ರಿಪೋರ್ಟ್ ಬರಬೇಕು. ಬೆಂಗಳೂರಿನ ಇಬ್ಬರಿಗೆ ಈಗ ಒಮಿಕ್ರಾನ್ ವೈರಸ್ ಇರುವಂಥದ್ದು ಪತ್ತೆಯಾಗಿದೆ. ಹಾಗಿದ್ದಾಗ 95 ಜನ ದಕ್ಷಿಣ ಆಫ್ರಿಕಾದಿಂದ ಏನು ಬಂದರು ಅದರಲ್ಲಿ ಇಬ್ಬರು ಇದ್ರಲ್ವಾ, ಆ ಇಬ್ಬರಲ್ಲಿರುವಂಥವರದ್ದು ಜಿನೋಮಿಕ್ ಸಿಕ್ವೆನ್ಸ್ ಟೆಸ್ಟ್ಗೆ ಕಳುಹಿಸಿದ್ರು, ಅದರಲ್ಲಿ ದೃಢಪಟ್ಟಿರುವಂಥದ್ದು ಅವರಿಬ್ಬರಿಗೂ ಕೂಡ ಈ ಒಮಿಕ್ರಾನ್ ವೈರಸ್ ಇರುವಂಥದ್ದು ದೃಢಪಟ್ಟಿದೆ. ಒಮಿಕ್ರಾನ್ ವೈರಸ್ ಮೊದಲನೆಯದವರು ಪ್ರಾಥಮಿಕ ಸಂಪರ್ಕ ಮತ್ತು ದ್ವಿತೀಯ ಸಂಪರ್ಕಿತ. ಮೊದಲನೇ ವ್ಯಕ್ತಿ ಏನಿದ್ರು ಅವರ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥ 12 ಜನ, ದ್ವಿತೀಯ ಸಂಪರ್ಕದಲ್ಲಿದ್ದಂಥ 212 ಜನ, ಅವರೆಲ್ಲರಿಗೂ ಕೂಡ ನೆಗೆಟಿವ್ ಬಂದಿದೆ. ಇನ್ನು ದ್ವಿತೀಯ ಸೋಂಕಿತನ ಸಂಪರ್ಕಿತರೆಲ್ಲರೂ ಕೂಡ ಕ್ವಾರಂಟೈನ್ ಇದ್ದಾರೆ. ನನ್ನ ಸಹೋದ್ಯೋಗಿ ಪವಿತ್ರನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈ ಇಬ್ಬರು ಏನ್ ಮಾಹಿತಿ ಸಿಗ್ತಾ ಇದೆ ಈ ಕೇಸ್ನ ಬಗ್ಗೆ? ಈಗ ಅರುಣ್, ಈಗ ಇಬ್ಬರು ಕೂಡ ಒಮಿಕ್ರಾನ್ ಪತ್ತೆ ಆಗಿರುವಂತವರು ಬೆಂಗಳೂರು ನಿವಾಸಿಗಳು ಅನ್ನುವಂತಹ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಇಬ್ರು ಕೂಡ ಬಿಬಿಎಂಪಿಯ ಏರಿಯಾ ಲಿಮಿಟ್ಸ್ ಅಲ್ಲೇ ಬರ್ತಾರೆ ಅನ್ನುವಂಥದ್ದು. ಇಬ್ರು ಕೂಡ ಹೈ ರಿಸ್ಕ್ ದೇಶದಿಂದ, ಅದು ಆಫ್ರಿಕಾ ಅಥವಾ ಬೇರೆ ಇನ್ನಿತರ ಯಾವುದು ಹೈ ರಿಸ್ಕ್ ದೇಶದಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಿರೋರಿಗೆ ಪಾಸಿಟಿವ್ ಬಂದಿದೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಬಂದಿದೆ. ಆದ್ರೆ ಇದುವರೆಗೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಆ ವ್ಯಕ್ತಿಗಳು ಎಲ್ಲಿಯವರು ಏನು ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಹೊರಗೆ ಹಾಕಿಲ್ಲ. ಸದ್ಯ ಕೇಂದ್ರ ಆರೋಗ್ಯ ಸಚಿವಾಲಯ ಎರಡು ಕರ್ನಾಟಕದಲ್ಲಿ ಕೇಸಸ್ ಪತ್ತೆಯಾಗಿದೆ ಅನ್ನುವಂಥದ್ದಾಗಿ ಹೇಳಿದೆ. ತದನಂತರ ಈಗ ಪಬ್ಲಿಕ್ ಟಿವಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇಬ್ಬರು ಕೂಡ, ಒಬ್ಬರು 66 ವರ್ಷ, ಇನ್ನೊಬ್ರು 45-46 ವರ್ಷದ ಆಸುಪಾಸಿನವರು. ಸೊ ಅವರಿಗೆ, ಅವರು ಇಬ್ಬರು ಕೂಡ ಬೆಂಗಳೂರಿನ ನಿವಾಸಿಗಳು ಅನ್ನುವಂಥದ್ದು ಗೊತ್ತಾಗಿದೆ ಅರುಣ್. ಸೋಂಕಿತರ ಸಂಪರ್ಕದಲ್ಲಿದ್ದರೆ ಎಲ್ಲರೂ ಕೂಡ ಕ್ವಾರಂಟೈನ್ ಆಗಿದ್ದಾರೆ. ಹಾಗಾಗಿ ಆತಂಕ ಪಡುವಂತ ಅಗತ್ಯತೆ ಇಲ್ಲ, ಗಾಬರಿ ಆಗಬೇಕಾಗಿರುವಂತ ಅಗತ್ಯತೆ ಇಲ್ಲ. ಬಟ್ ತುಂಬಾ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗಿದೆ. ತುಂಬಾ ಬೇಗ ಸ್ಪ್ರೆಡ್ ಆಗುವಂತ ವೈರಸ್ ಇದು. ಇಬ್ಬರಿಗೂ ಕೂಡ ತೀವ್ರ ತರಹದ ಲಕ್ಷಣಗಳು ಪತ್ತೆಯಾಗಿಲ್ಲ, ಅದೇ ಒಂದಿಷ್ಟು ನೆಮ್ಮದಿಯ ಸಂಕೇತ. ಬಟ್ ಅದು ಇನ್ನೊಂದು ರೀತಿಯಾದಂತ ಡೇಂಜರ್. ಈಗಾಗಲೇ ಚಿಕಿತ್ಸೆ ಪಡೆದು ಆರೋಗ್ಯವಾಗಿದ್ದಾರೆ ಸೋಂಕಿತ ವ್ಯಕ್ತಿ. ಬೆಂಗಳೂರಿನ ಇಬ್ಬರಿಗೆ ಒಮಿಕ್ರಾನ್ ವೈರಸ್, ಇಬ್ಬರಿಗೂ ತೀವ್ರತರವಾದ ಲಕ್ಷಣಗಳು ಪತ್ತೆಯಾಗಿಲ್ಲ. ಬೊಮ್ಮನಹಳ್ಳಿ ಮೂಲದ ಒಬ್ಬ ವ್ಯಕ್ತಿ ಈಗಾಗಲೇ ಚಿಕಿತ್ಸೆ ಪಡೆದು ಆರೋಗ್ಯವಾಗಿರುವಂತ ಸೋಂಕಿತ ವ್ಯಕ್ತಿ. ಬೆಂಗಳೂರಿನ ಇಬ್ಬರಿಗೆ ಈ ಸೋಂಕು ಕಾಣಿಸಿಕೊಂಡಿದೆ, ಇಬ್ಬರಿಗೂ ತೀವ್ರತರವಾದ ಲಕ್ಷಣಗಳು ಪತ್ತೆಯಾಗಿಲ್ಲ. ನನ್ನ ಸಹೋದ್ಯೋಗಿ ಪವಿತ್ರನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಆರಂಭದಲ್ಲಿ ಇಬ್ಬರು ಅಂತ ಏನ್ ಕಾಣಿಸಿಕೊಳ್ಳುತ್ತಾ ಇತ್ತು ದಕ್ಷಿಣ ಆಫ್ರಿಕಾದಿಂದ ಬಂದವರು, ಅದೇ ಕೇಸ್ ಮುಂದುವರೆದ ಭಾಗ ಅಥವಾ ಇದು ಇನ್ನೊಂದು ಕೇಸ್ ಕಾಣಿಸಿಕೊಳ್ಳುತ್ತಾ ಇರೋದು? ಅರುಣ್, ಈಗ ಸದ್ಯದ ಮಾಹಿತಿಯ ಪ್ರಕಾರ ಬೆಂಗಳೂರಿನ ಬೊಮ್ಮರಹಳ್ಳಿಯ ನಿವಾಸಿ ಒಬ್ರು ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಜೊತೆಗೆ ಅವರು ಆಲ್ರೆಡಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಆದ್ರೆ ಸದ್ಯದ ಚಾಲೆಂಜ್ ಇರುವಂತದ್ದು ಅವರ ಜೊತೆ ಸಂಪರ್ಕಿತರು ಯಾರಿದ್ದಾರೆ, ಯಾಕಂದ್ರೆ ಈ ಒಂದು ತಳಿಯ ವಿಶಿಷ್ಟ ಅಂದ್ರೆ ಬಹುಬೇಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ಹೈ ಸ್ಪೀಡ್ ನಲ್ಲಿ ಹಬ್ಬುತ್ತೆ. ಹಾಗಾಗಿ ಯಾವೆಲ್ಲ ಸಂಪರ್ಕಿತರು ಬರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಟ್ರೇಸ್ ಮಾಡುವಂತದ್ದು, ಜೊತೆಗೆ ಅವರು ಎಲ್ಲಿಂದ ಎಲ್ಲಿಗೆ ತೆರಳಿದ್ರು, ಈಗ ಯಾವ ವಾಹನದ ಮೂಲಕ ಬೊಮ್ಮನಹಳ್ಳಿಗೆ ಸೇರಿದ್ರು ಏರ್ಪೋರ್ಟ್ ನಿಂದ, ಇವೆಲ್ಲದರ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕೂಡ ಮಾಡಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ ಬಿಬಿಎಂಪಿ ಕೂಡ ಕೆಲಸವನ್ನ ಮಾಡ್ತಾ ಇದೆ. ಸೊ ಇಬ್ಬರು ಬೆಂಗಳೂರಿನ ನಿವಾಸಿಗಳಲ್ಲೇ ಬಂದಿರುವಂತದ್ದು ಒಂದಿಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ, ಯಾಕಂದ್ರೆ ಅವರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡುವಂತದ್ದು ಕೂಡ ಅಷ್ಟೇ ಚಾಲೆಂಜ್. ಜೊತೆಗೆ ಹೈ ಸ್ಪೀಡ್ ನಲ್ಲಿ ಹಬ್ಬೋದ್ರಿಂದ ಅವರನ್ನ ಟ್ರೇಸ್ ಮಾಡಬೇಕು, ಜೊತೆಗೆ ಅವರ ಕಾಂಟ್ಯಾಕ್ಟ್ ಇರುವವರಿಗೆ ಪ್ರಾಥಮಿಕವಾಗಿ ಅವರನ್ನ ಮತ್ತೆ ಅಗೇನ್ ಟೆಸ್ಟ್ ಮಾಡಬೇಕು, ಒಂದು ವೇಳೆ ಅವರಿಗೆ ಬಂದಾಗ ಟ್ರೀಟ್ಮೆಂಟ್ ಯಾವ ರೀತಿ ನೀಡಬೇಕು, ಇದೆಲ್ಲವೂ ಕೂಡ ಚಾಲೆಂಜ್ ಆಗಿದೆ. ಸೊ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಆ ವ್ಯಕ್ತಿಗಳ ಮೇಲೆ ತೀವ್ರ ನಿಗಮನ ವಹಿಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಹೊಸ ತಳಿ ಆಗಿರೋದ್ರಿಂದ ಯಾವ ರೀತಿ ಕಂಟೈನ್ಮೆಂಟ್ ಝೋನ್ ಗಳನ್ನಾಗಿ ಮಾಡಬೇಕು ಅನ್ನುವಂಥದಕ್ಕೆ ಪರ್ಟಿಕ್ಯುಲರ್ ಆಗಿ ಇನ್ನೂ ಕೂಡ ಆಗಿಲ್ಲ. ಇದನ್ನ ನಿಭಾಯಿಸುವಂತದ್ದು ಯಾವ ರೀತಿ ಅನ್ನುವಂಥದ್ದು ಕೂಡ ಇನ್ನೂ ರೂಲ್ಸ್, ಟಫ್ ರೂಲ್ಸ್ ಯಾವ ರೀತಿ ಮಾಡಬೇಕು ಅಂತ ಆಗಿಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚಿಂತನೆಗಳು ನಡೀತಾ ಇದೆ ಅರುಣ್.